ಮೂರು ತಿಂಗಳು ಎರಡು ತಿಂಗಳು ಅಲ್ಲಿದ್ರು. ಹೈದರಾಬಾದ್ ಅವರು ಮತ್ತು ಕೇರಳ ಅವರು ಮಹಾರಾಷ್ಟ್ರ ಅವರೆಲ್ಲ ಅಲ್ಲಿ ಎಂ ಎಲ್ ಎಗಳೆಲ್ಲ ಬಂದು ನಮ್ಮಲ್ಲಿ ಕೆಲಸ ಮಾಡಿದ್ರು, ಜವಾಬ್ದಾರಿ ವಹಿಸ್ಕೊಂಡಿದ್ರು. ರಾಜಕಾರಣದಲ್ಲಿ ಒಬ್ರಿಗೊಬ್ರು ನಾವು ಸಹಾಯ ಮಾಡಬೇಕು. ಅವ್ರು ಬಂದು ಇಲ್ಲಿ ಬಂದು ದುಡ್ದಿದ್ರು, ನಾವು ಅದಕ್ಕೆ ನಮ್ಮ ಎಲ್ಲರನ್ನೂ ಕಳ್ಸಕ್ಕಾಗದೆ ಒಂದು ಹದಿನೈದು ಜನ ಇನ್ನ ಮುನಿಯಪ್ಪನವ್ರು ಇದ್ದಾರೆ, ಜಾರ್ಜ್ ಅವರು, ಜಮೀರ್ ಅವರು, ನಮ್ಮ ದಿನೇಶ್ ಗುಂಡ್ರಾಯರು, ಇವರೆಲ್ಲ ಇನ್ನ ಬಹಳ ಜನ ಎಲ್ಲ ಇದ್ದಾರೆಲ್ಲ. ಪಾಪ ಬಿಜೆಪಿಯವರು ಅವ್ರ ಸರಿ, ಬಿಜೆಪಿಯವ್ರು ನಾನು ಇಷ್ಟೇ ಹೇಳೋದು, ಬರಗಾಲ ಬಂದಿದೆ, ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲ ಓಡಾಡಿದ್ದಾರೆ, ಕಳ್ಳೆಕಾಯಿ ನೋಡಿದ್ದಾರೆ, ಬೇರೆ ಬೇರೆ ಎಲ್ಲದೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡಿಸ್ಲಿ ಅವರು. ಈಗ ನೋಡಿ, ಬರಗಾಲ ಬಂದಿದೆ, ನಾವು ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನರಂಗ ತಂದಿದ್ದೀವಿ. ಕಾನೂನು ಪ್ರಕಾರ ಇಂಥ ಬರಗಾಲ ಬಂದಾಗ 150 ದಿನ ಕೊಡಬೇಕು. ಈಗ 100 ದಿನ ಇದೆ, ನಾವು ಅವ್ರು ಬರ್ದಿದ್ದೀವಿ 150 ದಿನ. ಯಾಕೆ ಅನೌನ್ಸ್ ಮಾಡಿಸ್ತಾ ಇಲ್ಲ? ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರಗಾಲಕ್ಕೆ ದುಡ್ಡು ಕೊಡಿಸ್ತಾ ಇಲ್ಲ? ಈಗ ಅವ್ರು ತಿರುಗಿದಾರಲ್ಲ, ಆ ವರದಿನ ಕರ್ಕೊಂಡೋಗಿ ಎತ್ಕೊಂಡೋಗಿ ಡೆಲ್ಲಿ ಕೊಡ್ಲಿ. ನಾವು ಎಲ್ಲರಿಕಿನ್ನ ಮುಂಚಿತವಾಗಿ ಕೊಟ್ಟಿದ್ದೀವಿ ಅವ್ರಿಗೆ. ಇಲ್ಲಿ ಮಾತಾಡೋದಲ್ಲ, ಬರಗಾಲ ಬರಗಾಲ ಬಂದಿದೆ, ಕರೆಕ್ಟು. ಬರಗಾಲ ಬಂದಿರೋದಕ್ಕೆ ನಾವೀಗಲೇ ಕೃಷ್ಣ ಬೈರೇಗೌಡರು, ಚಲುವರಾಯ ಸ್ವಾಮಿ ಸೇರಿ ಈಗಾಲೇ ಅವರು ಅಧ್ಯಯನ ಮಾಡಿ ಒಂದು ವರದಿಯನ್ನ ಕೊಟ್ಟಿದ್ದಾರೆ. 200ಕ್ಕೂ ಹೆಚ್ಚು ತಾಲೂಕು ಬರಗಾಲ ಇದೆ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೀವಿ. ಇಷ್ಟು ಬೇಗ ದುಡ್ಡು ಅಂತ ಕೇಳಿದೀವಿ. 1 ರೂಪಾಯಿ ಇನ್ನ ಒಂದು ಬಿಡಿಗಾಸ್ ಕೊಟ್ಟಿಲ್ವಲ್ಲ. ಈಗ ಬೇರೆಯವ್ರ ಮೇಲೆ ಆರೋಪ ಮಾಡೋಕ್ಕಿಂತ ಮುಂಚಿತವಾಗಿ ನಾನೇನ್ ಮಾಡಿದೆ ಅನ್ನೋದು ಬಹಳ ಮುಖ್ಯ. ಮಾತಾಡೋದು ಬಹಳ ಸುಲಭ ಅಷ್ಟೇ. ಈಗ ಸಬ್ಮಿಟ್ ಮಾಡಿದ್ದಾರೆ, ಈಗ ಸಬ್ಮಿಟ್ ಮಾಡಿದ್ದಾರೆ. ಎಷ್ಟು ಕೋಟಿ ಪರಿಹಾರ ಬೇಕು ಬರಬೇಕು ಅಂತ ಈಗ ಸಬ್ಮಿಟ್ ಮಾಡಿದ್ದಾರೆ. ನಾವು ಮಾಡ್ತೀವಿ, ಈಗಾಲೇ ಮುಖ್ಯಮಂತ್ರಿ ಹೇಳಿದ್ದಾರೆ, ಯಾರ್ಯಾರಿಗೇನ್ ಸಹಾಯ ಮಾಡ್ತೀವಿ ಬರಗಾಲದಲ್ಲಿ ಹೇಳಿದ್ದಾರೆ. ಈಗಾಲೇ ಕೆಲಸ ತಗೋಕ್ ಹೇಳಿದೀವಿ. ಹೆಚ್ಚು ಕಮ್ಮಿ ಎಲ್ಲ ಜಿಲ್ಲೆ ಅಧಿಕಾರಿಗಳು ಕೂಡ ನಾವು ಈಗಾಲೇ ಆದೇಶ ಕೊಟ್ಟಿದ್ದೀವಿ. ಸುಮಾರು ದುಡ್ಡಿಗೆ ಹಿಂದೆ ಮುಂದೆ ನೋಡಬಾರ್ದು. ಕುಡಿಯೋ ನೀರಿಗೆ, ದನಗಳಿಗೆ ಮತ್ತು ಮೇವಿಗೆ, ಇದಕ್ಕೆ ಗೋಶಾಲೆಗಳು, ಇವೆಲ್ಲಕ್ಕೂ ಕೂಡ ನೀವು ಸಹಾಯ ಮಾಡಬೇಕು ಅಂತ ನಾವು ಈಗಾಗಲೇ ಹೇಳಿದ್ದೇವೆ. ತೆಲಂಗಾಣ ಕೆಲಸ ಮೂಲಕ ನೀವು ಹೈಕಮಾಂಡ್ ಗಿಫ್ಟ್ ಕೊಟ್ಟಿದ್ದೀರಿ, ಏನಿಲ್ಲ ಅದೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ. ನೋ ಗಿಫ್ಟ್, ಜನ ಕೊಟ್ಟಿರೋ ಗಿಫ್ಟ್. ಅಧಿವೇಶನದಲ್ಲಿ ಬರಗಾಲದ ಬಗ್ಗೆ ಮಾತಾಡುವಂತ ಬಿಜೆಪಿಯವರು ಬೇರೆ ಬೇರೆ ವಿಚಾರಗಳಿಗೆ ಅವರೆಲ್ಲ ಇರ್ಲಿ ಪಪ್ಪ, ಕೆಲವ್ರೆಲ್ಲ ಲೀಡರ್ ಮಾಡ್ತಾ ಇರ್ತಾರೆ ಪಪ್ಪ, ಗೊತ್ತಿಲ್ಲದೆ ಏನೇನೋ ಮಾಡ್ತಾ ಇರ್ತಾರೆ. ಸತ್ಯಾಂಶ ನಿಮ್ಗೆಲ್ಲ ಗೊತ್ತಿದ್ದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.